2017 question paper alli one innond question ide. Opening written down value of the plant and machinery A and B is 6 lakhs. Rate of depreciation is 15%. During the previous year, the following additions were made. Ili additions matra kottidane. Plant C purchased for 4 lakh rupees and put to use on 15th of April 2018. Ili purchase madro date kottilla. ನಾವ್ ಏನ್ ಅಸ್ಯೂಮ್ ಮಾಡ್ಕೊಳ್ಬೇಕು, ಪರ್ಚೇಸ್ ಮಾಡಿರೋದು ಪುಟ್ಟು ಯೂಸ್ ಮಾಡಿರೋದು ಸೇಮ್ ಆನ್ ಏಪ್ರಿಲ್ 18 ಅಂತಾನೆ ಇಟ್ಕೋಣ. ಪ್ಲಾಂಟ್ ಅಲ್ಲಿ 18 ಮಾಡ್ಕೊಳಪ್ಪ. ಪ್ಲಾಂಟ್ ಡಿ ವ್ಯಾಲ್ಯೂಡ್ ಆಟ್ ರುಪೀಸ್ 20 lakh rupees ವಾಸ್ ಪರ್ಚೇಸ್ ಅಂಡ್ ಪುಟ್ ಟು ಯೂಸ್ ಆನ್ 1st February 2019. ಅದನ್ನ 16 ಅಂತ ಇದೆ, 19 ಮಾಡ್ಕೊಳ್ಳಿ. ಕ್ಯಾಲ್ಕುಲೇಟ್ ಕ್ಲೋಸಿಂಗ್ ರಿಟರ್ನ್ ಡೌನ್ ವ್ಯಾಲ್ಯೂ. ನೋಡಿ, ಓದ್ ಕ್ವಶನ್ ಅಲ್ಲಿ ಡಿಪ್ರಿಸಿಯೇಷನ್ ಕ್ಯಾಲ್ಕುಲೇಟ್ ಮಾಡು ಅಂತ ಹೇಳಿದ. ಈ ಪ್ರಾಬ್ಲಮ್ ಅಲ್ಲಿ ರಿಟರ್ನ್ ಡೌನ್ ವ್ಯಾಲ್ಯೂ ಮಾಡು ಅಂತ ಹೇಳ್ತಾರೆ, ಹೌದಾ? ಸೊ ಹಾಗಾದ್ರೆ ಏನ್ ಮಾಡಬೇಕು ಅಂದ್ರೆ, ಫಸ್ಟ್ ಕಂಪ್ಯೂಟೇಷನ್ ಆಫ್ ರಿಟರ್ನ್ ಡೌನ್ ವ್ಯಾಲ್ಯೂ ಆಸ್ ಆನ್ 1/4/2019 ಅಂದ್ರೆ 31st March 2019 ಎಂಡ್ ಆಗುತ್ತೆ. ನೆಕ್ಸ್ಟ್ ಇಯರ್ ಗೆ ಎಷ್ಟು ವ್ಯಾಲ್ಯೂ ರಿಟರ್ನ್ ಡೌನ್ ವ್ಯಾಲ್ಯೂ ಇರುತ್ತೆ ಅಂತ ಕಳಿಸ್ಬೇಕು. ಫಸ್ಟ್ ಇದಕ್ಕೆ ಕಳಿಸ್ಬೇಕು ಅಂದ್ರೆ, ಫಸ್ಟ್ ಪಾಯಿಂಟ್ ರಿಟರ್ನ್ ಡೌನ್ ವ್ಯಾಲ್ಯೂ ಆಸ್ ಆನ್ 1/4/2018 ಅಲ್ಲಿ ಓಲ್ಡ್ ಅಸೆಟ್, ಓಲ್ಡ್ ಮಷೀನ್ ಎ ಮತ್ತೆ ಬಿ ಎರಡು ಸೇರಿ ಎಷ್ಟಿತ್ತಂತೆ? 6 lakhs ಇತ್ತಂತೆ, ಕರೆಕ್ಟಾ? ಇದಕ್ಕೆ ವಿ ವಿಲ್ ಆಡ್ ಪರ್ಚೇಸಸ್. ಏನದು ಪರ್ಚೇಸಸ್? ಪರ್ಚೇಸಸ್ ಫಸ್ಟ್ ಪ್ಲಾಂಟ್ ಸಿ ಅನ್ನೋದನ್ನ ಪರ್ಚೇಸ್ ಮಾಡಿದ್ವಿ. ಡೇಟ್ ಏನ್ ಬೇಡ ಇಲ್ಲಿ. ಪ್ಲಾಂಟ್ ಸಿ ಎಷ್ಟಕ್ಕೆ ಪರ್ಚೇಸ್ ಮಾಡಿದೀವಿ? 4 lakhs ಮಾಡಿದೀವಿ. ಹಾಗೆ ಪ್ಲಾಂಟ್ ಡಿ ನ ಎಷ್ಟಕ್ಕೆ ಪರ್ಚೇಸ್ ಮಾಡಿದೀವಿ? 20 lakhs ಪರ್ಚೇಸ್ ಮಾಡಿದ್ವಿ. ಇಲ್ಲಿ ಸೇಲ್ ಮಾಡಿರೋದೇನಾದ್ರೂ ಕೊಟ್ಟಿದಾನ ಅಂತ ಹೇಳಿದ್ರೆ, ಸೇಲ್ ಮಾಡಿರೋದೇನು ಕೊಟ್ಟಿಲ್ಲ. ಕೊಟ್ಟಿದಾನ? ಕೊಟ್ಟಿಲ್ಲ. ಹಾಗಾದ್ರೆ ಟೋಟಲ್ ಎಷ್ಟಾಯ್ತು? 30 lakhs ಆಯ್ತು, ಕರೆಕ್ಟಾ? ಇದರಲ್ಲಿ ಲೆಸ್ ಸೇಲ್ ಆಫ್ ಪ್ಲಾಂಟ್ ಅಂಡ್ ಮಿಷಿನರಿ ಸದ್ಯಕ್ಕೇನು ಇಲ್ಲ, ಕರೆಕ್ಟಾ? 30 lakhs. ಇದರಲ್ಲಿ ಫಸ್ಟ್ ನಾರ್ಮಲ್ ಡಿಪ್ರಿಸಿಯೇಷನ್ ಎಷ್ಟು, ಓಕೆನಾ? ಮತ್ತೆ ಇದು ಮೊದಲನೇದು. ಎರಡನೇದು ಅಡಿಷನಲ್ ಕಂಡೀಷನ್ ಎಷ್ಟು, ಅಡಿಷನಲ್ ಡಿಪ್ರಿಸಿಯೇಷನ್ ಎಷ್ಟು, ಓಕೆನಾ? ಈಗ ಫಸ್ಟ್ ನಾರ್ಮಲ್ ಡಿಪ್ರಿಸಿಯೇಷನ್ ಬಗ್ಗೆ ಮಾಡೋಣ. ಸರ್ ಇದೇ ಕಷ್ಟ, ನೋಟ್ ನಂಬರ್ 1, ಓಕೆನಾ? ನಾರ್ಮಲ್ ಡಿಪ್ರಿಸಿಯೇಷನ್ ಓಲ್ಡ್ ಅಸೆಟ್ಗೆ, ಓಲ್ಡ್ ಮಷಿನರಿ, ಕರೆಕ್ಟಾ, ಎಷ್ಟಿದೆ? 6 lakhs ಇದೆ. ರೇಟ್ ಆಫ್ ಡಿಪ್ರಿಸಿಯೇಷನ್ ಎಷ್ಟಂತ ಹೇಳ್ತಿದ್ದಾನೆ? 15%. ಎಷ್ಟು ಬರುತ್ತೆ? 90,000. ನೆಕ್ಸ್ಟ್ ಇದು ಪ್ಲಾಂಟ್ ಎ ಅಂಡ್ ಬಿ, ಓಕೆನಾ? ಎ ಅಂಡ್ ಬಿ ಮಷೀನ್, ಓಕೆನಾ? ನೆಕ್ಸ್ಟ್ ಪ್ಲಾಂಟ್ ಸಿ, ಹೌದಾ? ನೋಡಿ, ಪರ್ಚೇಸ್ ಮಾಡಿರೋ ಡೇಟ್ ನೋಡಿ, ಪರ್ಚೇಸ್ ಮಾಡಿರೋದು ಯಾವತ್ತು? April 18 ಅಲ್ಲಿ ಮಾಡಿದ್ದಾನೆ. ಅಂದ್ರೆ ಏಪ್ರಿಲ್ ಅಂದ್ರೆ ಫುಲ್ ಇಯರ್ ಯೂಸ್ ಮಾಡಿದ್ದಾನೆ, ಪರ್ಚೇಸ್ ಮಾಡಿ. 180 days ಗಿಂತಲೂ ಜಾಸ್ತಿ ಇದೆ. ಹಾಗಾದ್ರೆ ನಾವು ಪರ್ಚೇಸ್ ಮಾಡಿರೋದು 4 lakh rupees ಮೇಲೆ ಫುಲ್ 15% ಅಷ್ಟು ಡಿಪ್ರಿಸಿಯೇಷನ್ ಹಾಕಿ, ಎಷ್ಟು ಬರುತ್ತೆ ಹೇಳಿ? 60,000 ಬರುತ್ತೆ. ಪ್ಲಾಂಟ್ ಡಿ ಪರ್ಚೇಸ್ ಮಾಡಿರೋದು ಯಾವತ್ತಂತೆ? ಇಲ್ಲಿ ಫೆಬ್ರವರಿ, ಇಲ್ಲಿ ಬರೀತೀನಿ, ಮೋರ್ ದನ್ 180 days ಅಂತ ಬರೀತೀನಿ, ಓಕೆನಾ? ಈಗ ಪ್ಲಾಂಟ್ ಡಿ, ಹೌದಾ, ಇದು ಎಷ್ಟಕ್ಕೆ ಪರ್ಚೇಸ್ ಮಾಡಿರೋದು? 20 lakhs. ಆದ್ರೆ ಪರ್ಚೇಸ್ ಮಾಡಿರೋದು ಯಾವತ್ತು? ಫೆಬ್ರವರಿ. ಅದಕ್ಕೆ 180 days ಗಿಂತಲೂ ಕಡಿಮೆ ಇದೆ, ಕರೆಕ್ಟಾ? ಕರೆಕ್ಟ್ ಏನ್ರಿ? ಸೊ ಹಾಗಾದ್ರೆ 20 lakhs ಮೇಲೆ 15% ಎಷ್ಟಕ್ ಮಾಡೋಣ? 6 months ಮಾತ್ರ ಮಾಡ, ಅಥವಾ 7.5 months ಬೇಕಾದ್ರೂ ಮಾಡಿ, ಎರಡು ಒಂದೇ ಅಲ್ವಾ? 15,000 ಬರುತ್ತೆ. ಎಷ್ಟು ಬರುತ್ತಪ್ಪ? 3 lakhs.
ಒಂದೂವರೆ ಲಕ್ಷ ಬರುತ್ತೆ ಕರೆಕ್ಟಾ ಈಗ ತುಂಬಾ ಇಂಪಾರ್ಟೆಂಟ್ ಪಾಯಿಂಟ್ ಇದೆ ಚಂದನ ಇಲ್ಲಿ ಪ್ಲಾಂಟ್ ಡಿ ನ ನಾವು ಪರ್ಚೇಸ್ ಮಾಡಬಹುದು ಫಸ್ಟ್ ಫೆಬ್ರವರಿ 2019 ಅಲ್ಲಿ ನಮ್ಮ ಪ್ರೀವಿಯಸ್ ಇಯರ್ ಎಂಡ್ ಆಗೋದು ಯಾವತ್ತು ಮಾರ್ಚ್ 19 ಕರೆಕ್ಟಾ ಆಕ್ಚುಲಿ ಅವ್ನು ಯೂಸ್ ಮಾಡಿದ್ದು ಎರಡೇ ತಿಂಗಳ ಅಥವಾ ಒಂದೂವರೆ ತಿಂಗಳ ಅವ್ನು ಒಂದೂವರೆ ತಿಂಗಳಾದ್ರೂ ಯೂಸ್ ಮಾಡ್ಲಿ ಎರಡು ದಿನಾನಾದ್ರೂ ಯೂಸ್ ಮಾಡಿರ್ಲಿ ಪರ್ಚೇಸ್ ಮಾಡಿರೋದು ಯೂಸ್ ಮಾಡಿರೋದು ಈ ವರ್ಷನೇ ಆಗಿದ್ರೆ ಓಕೆನಾ ನಾವು ಡಿಪ್ರಿಸಿಯೇಷನ್ ಅನ್ನ ಹೆಂಗ್ ಕ್ಯಾಲ್ಕುಲೇಟ್ ಮಾಡ್ತೀವಿ ನಾರ್ಮಲ್ ಡಿಪ್ರಿಸಿಯೇಷನ್ ಮೋರ್ ದನ್ 180 ಡೇಸ್ ಆದ್ರೆ ಫುಲ್ ಡಿಪ್ರಿಸಿಯೇಷನ್ ಕೊಡ್ತೀವಿ 15% ಕೊಡ್ತೀವಿ ಲೆಸ್ ದನ್ 180 ಡೇಸ್ ಆದ್ರೆ ಅದ್ರಲ್ಲಿ ಅರ್ಧ ತಗೊಂಡಿದ್ದೆ ಅಲ್ಲ ನಮ್ಮ ಪ್ರೀವಿಯಸ್ ಇಯರ್ ಅಲ್ಲಿ ಪರ್ಚೇಸ್ ಮಾಡಿ ಯೂಸ್ ಮಾಡ್ತಾ ಇರ್ಬೇಕು ಯೂಸ್ ಮಾಡಿಲ್ಲ ಅಂದ್ರೆ ಡಿಪ್ರಿಸಿಯೇಷನ್ ಕೊಡ್ತೀವಿ ಯಾಕೆ ಅಂತ ಹೇಳಿದ್ರೆ ಅವ್ರ ಪರ್ಚೇಸ್ ಡೇಟ್ ಇಂಪಾರ್ಟೆಂಟ್ ಅವಾಗಲೇ ಹೇಳಿದೀನಿ ಇಟ್ ಇಸ್ ನಾಟ್ ಇಂಪಾರ್ಟೆಂಟ್ ವೆನ್ ಫ್ರಮ್ ವೆನ್ ಯು ಸ್ಟಾರ್ಟೆಡ್ ಯೂಸಿಂಗ್ ಇಟ್ಸ್ ವೆರಿ ಇಂಪಾರ್ಟೆಂಟ್ ವೆನ್ ಯು ಪರ್ಚೇಸ್ ಡೇಟ್ ಓಕೆ ಎಸ್ 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 ಸಮ್ ಆಫ್ ದ ಅಸೆಟ್ಸ್ ಆ ತರನೇ ಆಗುತ್ತೆ ಮಾಡೆಲ್ ಮೇಲೆ ಡಿಪೆಂಡ್ ಆಗುತ್ತೆ 2020 ಮಾಡೆಲ್ ಇರುತ್ತೆ ನೀವು ಯೂಸ್ ಮಾಡಿರಲ್ಲ 21 ಬಂದ್ಮೇಲಿಂದ ಅದೇ ರೇಟ್ಗೆ ಹೋಗುತ್ತೆ ಅದು ಖಂಡಿತ ಇಲ್ಲ ಅದಕ್ಕೋಸ್ಕರ ಓಕೆನಾ ಈಗ ಇದು ನಾರ್ಮಲ್ ಡಿಪ್ರಿಸಿಯೇಷನ್ ಆಯ್ತು ಎಷ್ಟ್ ಬರುತ್ತೆ ಟೋಟಲ್ ಹೇಳಿ ಎಷ್ಟಾಯ್ತು 3 ಲಾಕ್ ರುಪೀಸ್ ಆಯ್ತು ಹಾಗಾದ್ರೆ ನಾರ್ಮಲ್ ಡಿಪ್ರಿಸಿಯೇಷನ್ ಇನ್ನರ್ ಕಾಲಮ್ ಅಲ್ಲಿ ಎಷ್ಟ್ ಬರಬೇಕು ನೆಕ್ಸ್ಟ್ ನೋಟ್ ನಂಬರ್ 2 ಅಡಿಷನಲ್ ಡಿಪ್ರಿಸಿಯೇಷನ್ ನೋಡಿ ಅಡಿಷನಲ್ ಡಿಪ್ರಿಸಿಯೇಷನ್ ನಾರ್ಮಲ್ ಆಗಿ ನಾವು ಯಾವ ಅಸೆಟ್ ಈ ವರ್ಷ ಪರ್ಚೇಸ್ ಮಾಡಿದೀವಿ ಓಕೆನಾ ಆ ಮೆಷಿನರಿ ಆ ಅಸೆಟ್ ಪ್ರೊಡಕ್ಷನ್ ಗೆ ಯೂಸ್ ಆಗುತ್ತಾ ಇಲ್ವಾ ಅದನ್ನ ನೋಡ್ತೀವಿ ಮೂರನೇದು ಮೋರ್ ದನ್ 180 ಡೇಸ್ ಯೂಸ್ ಮಾಡಿದಾನ ಲೆಸ್ ದನ್ 180 ಡೇಸ್ ಯೂಸ್ ಮಾಡಿದಾನ ಇದಕ್ಕೂ ಅಪ್ಲೈ ಆಗುತ್ತೆ ಇದಕ್ಕೂ ಅಪ್ಲೈ ಆಗುತ್ತೆ ಕ್ಲಿಯರ್ ಈಗ ಪ್ಲಾಂಟ್ ಸಿ ಎಷ್ಟು ಪರ್ಚೇಸ್ ಮಾಡಿರೋದು 4 ಲ್ಯಾಕ್ಸ್ ಇಲ್ಲಿ ಮೋರ್ ದನ್ 180 ಡೇಸ್ ಅಂತ ಹಾಕ್ಬಿಟ್ಟಿದೀನಿ ಎಷ್ಟು ಪರ್ಸೆಂಟ್ ಕೊಡಬೇಕು ಎಸ್ ಬರುತ್ತೆ 80,000 ಪ್ಲಾಂಟ್ ಡಿ ಎಸ್ ಇದೆ 20 ಲ್ಯಾಕ್ಸ್ ಅದರ ಮೇಲೆ 10% ಮಾತ್ರ ಕೊಡಿ ಬಿಕಾಸ್ ಇಟ್ ಈಸ್ ಲೆಸ್ ದನ್ 180 ಡೇಸ್ ಹಾಗಾದ್ರೆ ಎಸ್ ಬರುತ್ತೆ 1 ಲ್ಯಾಕ್ ಬರುತ್ತೆ 1 ಲ್ಯಾಕ್ 2 ಲ್ಯಾಕ್ 2 ಲ್ಯಾಕ್ ಬರುತ್ತೆ ಹಾಗಾದ್ರೆ ಅಡಿಷನಲ್ ಡಿಪ್ರಿಸಿಯೇಷನ್ ಎಸ್ ಬಂತು 2 ಲ್ಯಾಕ್ ಈಗ 2 ಲ್ಯಾಕ್ 80,000 ಬಂದಿದೆ ಅಲ್ಲಿಗೆ ಟೋಟಲ್ ಎಷ್ಟಾಯ್ತು 5 ಲ್ಯಾಕ್ 80,000 30 ಲ್ಯಾಕ್ಸ್ ಅಲ್ಲಿ ಮೈನಸ್ ಮಾಡಿದ್ರೆ 24 ಲ್ಯಾಕ್ 20,000 ದಿಸ್ ಈಸ್ ರಿಟರ್ನ್ ಡೌನ್ ವ್ಯಾಲ್ಯೂ ಆಸ್ ಆನ್ 1/4/2019 ಇದಕ್ಕೆ 6 ಮಾರ್ಕ್ಸ್ ಆಕ್ಚುಲಿ ಕಡಿಮೆ ಇದು ಇದೇ ಕ್ವಶನ್ 14 ಮಾರ್ಕ್ಸ್ ಕೊಡ್ತಕ್ಕಂತ ಎಲ್ಲಾ ಚಾನ್ಸಸ್ ಎಲ್ಲಾ ಪಾಸಿಬಿಲಿಟೀಸ್ ಇದೆ ಯಾಕೆಂದ್ರೆ ಹುಡುಗರಿಗೆ ಕ್ಯಾಲ್ಕುಲೇಷನ್ ಎಲ್ಲ ಹೊರಟೋಗ ಅರ್ಥ ಆಯ್ತು ಎಲ್ಲರಿಗೂ ಸೊ ನೋಟ್ ನಂಬರ್ 1 ನೋಟ್ ನಂಬರ್ 2 ಚೆನ್ನಾಗಿ ನಾಪಕ ಇಟ್ಕೊಳ್ಬೇಕು ದಯವಿಟ್ಟು ಕೇಳಿಸ್ಕೊಳ್ಳಿ ಇದು ಇಂಪಾರ್ಟೆಂಟ್ ಕ್ವಶನ್ ಕ್ಲಿಯರ್ ಎನಿ ಡೌಟ್ಸ್ ನೋ ಡೌಟ್ಸ್ ಟೇಕ್ ಇಟ್